ನೀರೆಲ್ಲ ಇಳಿದ ನಂತರ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಿ? ಇವತ್ತು ನಾವು ಯಾವಾಗ್ಲೂ ಮಾಡ್ತೇವಲ್ವಾ ಪಲ್ಯ ಸಾರು ಸಾಂಬಾರ್ ಅಂತ, ಹಾಗೇನೆ ಯಾವಾಗ್ಲೂ ಮಾಡುವುದನ್ನೇ ಡಿಫ್ರೆಂಟ್ ಆಗಿ ಮಾಡಿ, ಹೊಸ ಹೊಸ ರುಚಿಯಲ್ಲಿ ಮಾಡಿ, ಹೊಸ ಹೊಸ ಸ್ವಾದ ರುಚಿಯನ್ನು ತಿನ್ನೋದೇ ನನಗಿಷ್ಟ. ಹಾಗೆ ನಾನು ಮಾಡುವ ಸಣ್ಣ ಸಣ್ಣ ಅನ್ವೇಷಣೆಯಲ್ಲಿ ಒಂದು ಸ್ವಲ್ಪ ಸ್ವಲ್ಪ ರುಚಿಗಳು ಕೂಡ ಚೇಂಜ್ ಆಗ್ತದೆ. ತುಂಬ ಮಂದಿ ಕಮೆಂಟ್ಸ್ ಹಾಕ್ತೀರಾ, ರೆಸಿಪಿ ನಿಮ್ಮ ರೆಸಿಪೀಸ್ ಎಲ್ಲ ಫಾಲೋ ಮಾಡ್ತೇವೆ, ತುಂಬ ಡಿಲಿಷಿಯಸ್ ಆಗಿ ಬರ್ತದೆ, ಯಮ್ಮಿ ಆಗಿ ಬರ್ತದೆ ಅಂತ ನನಗೆ ತುಂಬ ಖುಷಿ ಆಗ್ತದೆ. ಹಾಗೆಯೇ ನಾವು ಡೈಲಿ ಮಾಡೋದ್ರಲ್ಲೇ ಡಿಫ್ರೆಂಟ್ ಆಗಿ ಹೊಸ ಹೊಸ ರುಚಿಯನ್ನು ಅನುಭವಿಸ್ಬೇಕಲ್ವಾ ದೊಡ್ಡದ್ವಾ. ಹಾಗಾಗಿ ಇವತ್ತೊಂದು ಕ್ಯಾಬೇಜ್ ಇದೆ, ಇದರಲ್ಲೊಂದು ಹೊಸ ರುಚಿ ಡಿಫ್ರೆಂಟ್ ಆಗಿ ಒಂದು ಎಂತ ಹೇಳುದು ಪಲ್ಯ ಸುಕ್ಕ ಏನು ಒಂದು ಮಾಡುವ ಬನ್ನಿ. ಕ್ಯಾಬೇಜ್ ಅನ್ನು ಕಟ್ ಮಾಡಬೇಕು. ಕಟ್ ಮಾಡೋದು ನಾನುಂಟಲ್ಲ, ಕಟ್ ಮಾಡಿದ ನಂತರ ಇದನ್ನು ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿ ತೊಳಿತೇನೆ ಆಯ್ತಾ. ಯಾಕೆಂದ್ರೆ ಇದೊಂಥರ ಎಸಳೆಸಳಿರ್ತದಲ್ಲ, ಇದರ ಮಿಡ್ಲು ಮಿಡ್ಲೆಲ್ಲ ಹುಳಗಳಿರುವ ಚಾನ್ಸಸ್ ಇರ್ತದೆ. ಇದು ಮತ್ತು ಗೋಬಿ ಅದನ್ನು ಸ್ವಲ್ಪ ಕಟ್ ಮಾಡಿದ ನಂತರನೇ ತೊಳೆದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಮೊದಲು ಇದಕ್ಕೊಂದು ಒಂದು ಪೇಸ್ಟ್ ಥರ ಒಂದು ರೆಡಿ ಮಾಡುವ ನೋಡಿಲ್ಲಿ. ಒಂದು ಗೆರಟೆ ಅಷ್ಟು ತೆಂಗಿನಕಾಯಿಲಿ ತುರಿದಿಟ್ಟಿದ್ದೇನೆ. ತೆಂಗಿನಕಾಯಿ ಕ್ಯಾಬೇಜದಷ್ಟೇ ತೆಂಗಿನಕಾಯಿ ಹಾಕಿ ಸೂಪರ್ ಆಗ್ತದೆ ನೋಡಿ. ಇಷ್ಟು ಸಣ್ಣ ಕ್ಯಾಬೇಜಕ್ಕೆ ನಾನು ಇಷ್ಟು ತೆಂಗಿನಕಾಯಿ ತಗೊಂಡಿದ್ದೇನೆ. ಈಗ ನಾನಿಲ್ಲಿ 4 ಕಾಯಿ ಮೆಣಸು ಹಾಕ್ತಾ ಇದ್ದೇನೆ ಖಾರಕ್ಕನುಸಾರವಾಗಿ. ನಿಮಗೆ ಖಾರ ಹೇಗೆ ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ಒಂದು ಸಣ್ಣ ತುಂಡು ಶುಂಠಿ. ಶುಂಠಿ ಯಾಕೆ ಗೊತ್ತುಂಟ, ಇದು ಕ್ಯಾಬೇಜ್ ಗ್ಯಾಸ್ಟ್ರಿಕ್ ಆಗ್ತದೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುವವರಿಗೆ ಸ್ವಲ್ಪ ಇದು ತಿಂದರೆ ಸ್ವಲ್ಪ ಕಷ್ಟನೇ. ಅದಕ್ಕೆ ಒಂದು ತುಂಡು ಶುಂಠಿ ಹಾಕಿದರೆ ಒಳ್ಳೆಯದು. ಹಾಗೆ ನಂದು 4 ಎಲೆ ಕರಿಬೇವು. ಮತ್ತೊಂದು ಎಂತ ಗೊತ್ತುಂಟ, ನಾವೆಲ್ಲ ಪಲ್ಯಕ್ಕೆ ಈರುಳ್ಳಿ ಹಾಕ್ತೇವಲ್ಲ, ನಾನು ಕ್ಯಾಬೇಜ್ ಪಲ್ಯಕ್ಕೆ ನಾವು ಈರುಳ್ಳಿ ಹಾಕುವುದಿಲ್ಲ. ಯಾಕೆ ಗೊತ್ತುಂಟ, ಕ್ಯಾಬೇಜ್ ಒಂಥರ ಸ್ಮೆಲ್ ಅಲ್ವಾ, ಹಾಗೆಯೇ ಈರುಳ್ಳಿ ಕೂಡ ಸ್ಮೆಲ್. ಈ ಕ್ಯಾಬೇಜಕ್ಕೆ ಈರುಳ್ಳಿ ಹಾಕಿದರೆ ಅದು ಮತ್ತು ಕೂಡ ಸ್ಮೆಲ್ಲೇ ಬಂದಂತೆ ನನಗೆ ಅನ್ನಿಸ್ತದೆ. ನಿಮಗೆ ಬೇಕಾದರೆ ಒಂದು ಅರ್ಧನ ಒಂದ ಈರುಳ್ಳಿ ಹಾಕ್ಕೊಳ್ಳಿ. ನಾನು ಹಾಕುವುದಿಲ್ಲ, ಅದಕ್ಕೆ ಕ್ಯಾಬೇಜ್ ಸ್ಮೆಲ್ ಅಲ್ವಾ ಅದಕ್ಕೆ ಹಾಕುವುದಿಲ್ಲ. ಈಗ ಇದನ್ನು ನೀರು ಹಾಕಲಿಕ್ಕಿಲ್ಲ, ಹೀಗೇ ಡ್ರೈ ಆಗಿ ಒಂದು ಗರ್ಗರ್ ಅಂತ ಒಂದು 2 ಸಲ ಪಲ್ಸ್ ಮಾಡಿದರೆ ಸಾಕು ನೋಡಿ. ಪುಡಿ ಮಾಡಿ ಆಯಿತು ನೋಡಿ, ಹೀಗೆ ಪುಡಿ ಆದರೆ ಸಾಕು. ಈ ಕ್ಯಾಬೇಜನ್ನು ನಾನು ಹೇಗೆ ತುರಿತೇನೆಂದರೆ, ನಾನು ಚಾಕುವಿನಿಂದಲೇ ಕಟ್ ಮಾಡ್ತೇನೆ. ಇಲ್ಲಾದರೆ ನೀವು ಈ ರೀತಿ ತುರಿಯೋದುಂಟಲ್ಲ ಅದರಲ್ಲಿ ಮಾಡ್ಬೋದು. ಆದರೆ ತುಂಬ ಸಣ್ಣ ಸಣ್ಣದಾಗಿ ಮಾಡಬೇಡಿ. ಮಾಡುವುದಾದರೂ ಈ ಬ್ಲೇಡ್ ಇದೆಲ್ಲ ದೊಡ್ಡ ದೊಡ್ಡ ಸ್ವಲ್ಪ ದೊಡ್ಡದಾಗಿ ಇದ್ದು ತುಂಬ ಪುಡಿ ಪುಡಿ ಆದರೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ನನಗೆ. ಇನ್ನು ನಿಮಗೆ ಹಾಗೆ ಒಳ್ಳೆಯದಾಗ್ತದಾದರೆ ಮಾಡಿ. ನಾನು ಈ ತುರಿಯುವುದರಲ್ಲಿ ತುರಿಯುವುದಾದ್ರೂ ಉಂಟಲ್ಲ ಈ ಬ್ಲೇಡಲ್ಲಿ ತುರುತ್ತೇನೆ, ಆವಾಗ ದೊಡ್ಡ ದೊಡ್ಡ ಪೀಸಾಗಿ ಬೀಳ್ತದಲ್ಲ. ಈ ಪೂರದಲ್ಲಿ ನಾನು ತುರಿಯೋದಿಲ್ಲ. ನೋಡಿ ಇಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ, ಸಾಕಿಷ್ಟು ನನಗೆ. ಹೀಗೇನಿದ್ರೆ ಸರಿಯಾಗೋದು. ಈಗಕ್ಕೆ ನಾನು ನೀರು ಹಾಕ್ತಾ ಇದ್ದೇನೆ, ಮತ್ತು ಸ್ವಲ್ಪ ಕಲ್ಲುಪ್ಪು. ಈ ಉಪ್ಪು ನೀರಲ್ಲಿ ಒಂದು 2-3 ನಿಮಿಷ ಹೀಗೇ ಬಿಡೋದು. ಒಂದೆರಡು ನಿಮಿಷದ ನಂತರ ಈ ನೀರನ್ನು ಚೆಲ್ಲಿ ಮತ್ತೊಮ್ಮೆ ನೀರು ಹಾಕಿ ನೀರು ಇಳಿಲಿಕ್ಕೆ ಇಡಬೇಕು ನೋಡಿ. ಇದು 2ನೇ ಸಲ ಹಾಕಿದ ನೀರು. ಇದನ್ನು ತೆಗೆದು ಇದನ್ನು ನೀರಿಳಿಲಿಕ್ಕೆ ಹಾಕಿಡ್ತೇನೆ. ಈಗ ನೀರೆಲ್ಲ ಇಳಿದ ನಂತರ ನಾವಿಲ್ಲಿ ಪುಡಿ ಮಾಡಿ ಇಟ್ಟಿದ್ದೇವಲ್ಲ ತೆಂಗಿನಕಾಯಿ ಕಾಯಿಮೆಣಸು ಶುಂಠಿ, ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ನಿಮಗೆ ಬೇಕಾದರೆ ಅರಶಿನ ಕೂಡ ಹಾಕಿ. ಅರಶಿನ ನಾನು ಹಾಕುವುದಿಲ್ಲ, ತರಕಾರಿಗಳಿಗೆ ಹಾಕಲೇಬೇಕು ಅಂತಿಲ್ಲ, ಅಂದರೆ ಪಲ್ಯಕ್ಕೆ ಪದಾರ್ಥ ಮಾಡುವಾಗಲ್ಲ. ಇದನ್ನೀಗ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ.
ಒಳ್ಳೆ ಮಿಕ್ಸ್ ಆಯಿತು. ಈಗ ಇದಕ್ಕೆ ನೆಕ್ಸ್ಟ್, ಈಗ ಇಲ್ಲಿ ಒಂದು ಬಾಣಲೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ. ಎಣ್ಣೆ ಬಿಸಿಯಾಗುವಾಗ ಸ್ವಲ್ಪ ಸಾಸಿವೆ. ಸಾಸಿವೆ ಸಿಡಿದ ಮೇಲೆ 1 ಗೆಲ್ಲು ಕರಿಬೇವು. ಈಗ ಈ ಮಿಕ್ಸ್ ಮಾಡಿಟ್ಟ ಕ್ಯಾಬೇಜ್ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಮಿಕ್ಸ್ ಮಾಡುವ. ಎಣ್ಣೆ ಜೊತೆ 1-2 ನಿಮಿಷ ಇದನ್ನು ಹೀಗೇನೆ ಮಿಕ್ಸ್ ಮಾಡುವ. ಸ್ವಲ್ಪ ಫ್ರೈ ಆದಾಗೆ ಆಗಲಿ. ಈಗ ಇದಕ್ಕೆ ನೀರೆಲ್ಲ ಎಂತ ಹಾಕ್ಲಿಕ್ಕಿಲ್ಲ, ಲೋ ಫ್ಲೇಮಲ್ಲಿ ಹೀಗೇನೆ ಮುಚ್ಚಳ ಮುಚ್ಚಿ ಬೇಯಿಸುವುದು. 5-6 ನಿಮಿಷದಲ್ಲಿ ಇದು ಬೇಯುತ್ತದೆ. ಎಣ್ಣೆ ಜೊತೆ ಮಿಕ್ಸ್ ಮಾಡ್ತೇವಲ್ಲ ಈ ಒಗ್ಗರಣೆ ಹಾಕಿ, ಅದು ನಾನು ತೆಂಗಿನೆಣ್ಣೆ ಹಾಕಿದ್ದು, ಅದು ಮಿಕ್ಸ್ ಆಗಿ ಫ್ರೈ ಆಗುವಾಗಲೇ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಉಂಟು. 5-6 ನಿಮಿಷದಲ್ಲಿ ಇದು ಬೇಯುತ್ತದೆ. ಮತ್ತೆ ನೋಡುವ. ನೋಡಿ, 1-5 ನಿಮಿಷ ಆಗಿದೆ. ನೋಡಿ, ಒಳ್ಳೆ ಡ್ರೈ ಆಗಿ ಬಂದಿದೆ. ಮಧ್ಯದಲ್ಲಿ ನೀವು ಸ್ವಲ್ಪ ಓಪನ್ ಮಾಡಿ ನೋಡಿ, ನೀರೆಲ್ಲ ಏನು ಹಾಕಿರುವುದಿಲ್ಲಲ್ಲ, ಆಗ ಸ್ವಲ್ಪ ನೀರು ಬಿಟ್ಟಿರ್ತದೆ. ಆಮೇಲೆ ನೋಡಿ ಈ ರೀತಿ ಡ್ರೈ ಆಗಿರ್ತದೆ. ಆಯ್ತು, ಪಲ್ಯ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡು. ನೋಡಿ, ಒಳ್ಳೆ ಪರಿಮಳ ಬರ್ತಾ ಉಂಟು. ಹಾಗೇನೆ ನೋಡ್ಲಿಕ್ಕು ನೋಡಿ ಹೇಗೆ ಇದೆ ಬಣ್ಣ, ಸ್ವಲ್ಪ ಒಂಥರ ಸ್ವಲ್ಪ ಗ್ರೀನ್ ಆಗಿ ಇಲ್ವಾ, ಹಾಗೇನೆ ಒಳ್ಳೆ ಪರಿಮಳ. ರುಚಿ ಕೂಡ ಡಿಫ್ರೆಂಟ್ ಆಗಿರ್ತದೆ. ಅದ್ಭುತ ರುಚಿಯ ಪಲ್ಯ, ಕ್ಯಾಬೇಜ್ ಪಲ್ಯ ರೆಡಿ ಆಯಿತು. ನೋಡಿ, ದಿನಾ ಮಾಡೋದನ್ನೇ ಡಿಫ್ರೆಂಟ್ ಆಗಿ ಮಾಡಿ ತಿನ್ಬೇಕಲ್ಲ, ಆವಾಗ ಬೋರ್ ಅಂತ ಅನಿಸುದಿಲ್ಲ. ಇಲ್ಲಾದ್ರೆ ಊಟ ಅಂದ್ರೇನೆ ಬೋರ್ ಅನ್ನಿಸುತ್ತೆ. ಸೂಪರ್ ಆಗಿದೆ, ಪರಿಮಳನೇ ಸೂಪರ್ ಆಗಿದೆ. ಆಯ್ತು ಹಾಗಾದ್ರೆ, ಇವತ್ತು ನನ್ನ ಶೈಲಿಯಲ್ಲಿ ಮಾಡಿದ ಹೊಸ ವಿಧಾನದ ಕ್ಯಾಬೇಜ್ ಪಲ್ಯ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ನೀವು ಕೂಡ ಇದನ್ನು ಟ್ರೈ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಭೇಟಿಯಾಗುವ ಮುಂದಿನ ವಿಡಿಯೋದಲ್ಲಿ ಅಷ್ಟು ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.